ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ. ಇವತ್ತಿನ ಸಂಚಿಕೆಯಲ್ಲಿ ಮೈಗ್ರೇನ್ ಹೆಡೇಕ್, ಅರ್ಧ ತಲ್ಲವು, ತಲೆ ಸಿಡಿತ, ಈ ಸಮಸ್ಯೆಗೆ ಪರಿಹಾರ ನೋಡೋಣ. ಆದ್ಮೇಲೆ ಈ ಸಮಸ್ಯೆ ಬರಲಿಕ್ಕೆ ಪಿತ್ತ ವಿಕಾರನೇ ಮೂಲ ಕಾರಣ. ಅದಕ್ಕೆ ಪಿತ್ತ ಶಮನ ಮಾಡ್ಕೊಳ್ಬೇಕಾದ್ರೆ ಏನು ಮಾಡಬೇಕು? ಬೆಳಗ್ಗೆ ಎದ್ದು ಒಂದೆರಡು ಗ್ಲಾಸ್ ನೀರು ಕುಡಿದು, ಉಪ್ಪು ನೀರು ಕುಡಿದು ವಾಂತಿ ಮಾಡ್ಕೊಳ್ಬೇಕು. ಹಾಗೆ ಒಂದು ಮೂರು ನಾಲ್ಕು ರೌಂಡು ಆ ಉಪ್ಪು ನೀರು ಕುಡಿದು ವಾಂತಿ ಮಾಡ್ಕೊಳ್ಬೇಕು. ಹೀಗೆ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಶರೀರದಲ್ಲಿರ್ತಕ್ಕಂಥ ಪಿತ್ತ ಎಲ್ಲ ಶುದ್ಧಿಯಾಗಿ ತಲೆನೋವಿನ ಸಮಸ್ಯೆ ಕಮ್ಮಿ ಆಗ್ತದೆ. ಮತ್ತು ಇದಾದಮೇಲೆ ಏನಂತೇಳಿದರೆ, ಅದೇ ಒಂದು ನಶ್ಯ ಚಿಕಿತ್ಸೆಯನ್ನು ಮಾಡ್ಕೊಳ್ಬೇಕು. ಹೇಗೆ ಅಂತೇಳಿದರೆ, ಬೆಳಗ್ಗೆ 5-6 ಗಂಟೆ ಒಳಗೆ ಈ ತುಂಬೆ ಸೊಪ್ಪು ಅಂತ ಬರ್ತದೆ, ಚಿತ್ರಣದಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ, ತುಂಬೆ ಗಿಡ, ಆ ಗಿಡದ ಎಲೆಯ ರಸವನ್ನು ತೆಗಿಬೇಕು. ಜಜ್ಜಿ ತೆಗೆದು ಆ ರಸವನ್ನು ಒಂದು 4-6 ಹನಿ 2 ಮೂಗಿನ ಹೊಳೆಯಲ್ಲಿ ಹಾಕೋದು. ಎರಡೂ ಕಡೆ ತಲೆನೋವಿದ್ದರೆ ಅಥವಾ ಬಲಗಡೆ ತಲೆನೋವಿದ್ದರೆ ಎಡಗಡೆ ಮೂಗಿನ ಹೊಳೆಯಲ್ಲಿ ಹಾಕೋದು, ಎಡಗಡೆ ಭಾಗದಲ್ಲಿ ತಲೆನೋವಿದ್ದರೆ ಬಲಗಡೆ ಮೂಗಿನ ಹೊಳೆಯಲ್ಲಿ ಹಾಕಬೇಕು. ಹೀಗೆ ಹಾಕಿ ಬೆಳಗ್ಗೆ ಎದ್ದು ನೀವು ಅಂತ ಏರಿಸ್ಬೇಕು, ಮೂಗಲ ಏರಿಸಿ ಉಸಿರನ್ನ ಬಾಯಲ್ಲಿ ಬಿಡೋದು. ಹೀಗೆ ಮಾಡೋದ್ರಿಂದ 21 ದಿವಸದಲ್ಲಿ ನಿಮ್ಮ ಮೈಗ್ರೇನ್ ಸಮಸ್ಯೆ, ಅರ್ಧ ತಲೆನೋವಿನ ಸಮಸ್ಯೆ ಅಥವಾ ತಲೆ ಸಿಡಿತ, ತಲೆನೋವಿನ ಸಮಸ್ಯೆ ಕಮ್ಮಿ ಆಗುತ್ತೆ. ಇದಕ್ಕೆ ಭಾಳ ಅದ್ಭುತವಾಗಿರ್ತಕ್ಕಂಥ ಮತ್ತು ಸಹಕಾರ ಆಗಬೇಕು, ಭಾಳ ಬೇಗ ಇದರ ರಿಸಲ್ಟ್ ಇನ್ನೂ ಚೆನ್ನಾಗಿ ಬರಬೇಕಂದ್ರೆ ನೀವು ಹೊಟ್ಟೆ ಶುದ್ಧೀಕರಣವನ್ನು ಕೂಡ ಮಾಡ್ಕೊಳ್ಬೇಕು. ಅದಕ್ಕಾಗಿ ರಾತ್ರಿ ಮಲಗುವ ಸಂದರ್ಭದಲ್ಲಿ ನೀವು 1-3 ಚಮಚ ಹರಳೆಣ್ಣೆಯನ್ನು 1 ಗ್ಲಾಸ್ 1/2 ಗ್ಲಾಸ್ ಬಿಸಿನೀರಿನಲ್ಲಿ ಹಾಕಿ ಸೇವನೆ ಮಾಡಬೇಕು. ಇದರಿಂದ ಹೊಟ್ಟೆ ಶುದ್ಧಿ ಆಗುತ್ತೆ, ಪಿತ್ತ ಶಮನ ಆಗುತ್ತೆ. ಒಟ್ಟಿನಲ್ಲಿ ಪಿತ್ತ ಶಮನ ಆಯಿತಂದರೆ ಇದು ಶಾಶ್ವತವಾಗಿ ಪರಿಹಾರ ಆಗ್ತದೆ. ಹೀಗೆ ಪಿತ್ತ ಶಮನ ಆಗಬೇಕಂದ್ರೆ ಅಜೀರ್ಣ ಮಲಬದ್ಧತೆ ಇರಬಾರ್ದು. ಅದಕ್ಕಾಗಿ ಅಜೀರ್ಣ ಮಲಬದ್ಧತೆಯೇ ಪಿತ್ತಕ್ಕೆ ಮೂಲ ಕಾರಣ. ಮಲಬದ್ಧತೆ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಹೀಗೆ ಮಾಡೋದು. ಅಜೀರ್ಣ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಏನು ಮಾಡಬೇಕಂದ್ರೆ, ಒಂದು 2 ಚಮಚ ಹಸಿ ಶುಂಠಿ ರಸನ 1/2 ಗ್ಲಾಸ್ ಬಿಸಿನೀರಿಗೆ ಹಾಕಿ 1/4 ಚಮಚ ಅಥವಾ 1/2 ಚಮಚ ಸೈಂಧವ ಲವಣವನ್ನು ಬೆರೆಸಿ ಕುಡಿದ್ರೆ ಒಂದು 1-2 ತಿಂಗಳು ಕುಡೀರಿ. ನಿಮ್ಮ ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್ಕು, ಅಜೀರ್ಣ, ಪಿತ್ತ ಇವೆಲ್ಲವೂ ಕೂಡ ನಿವಾರಣೆ ಆಗ್ತದೆ. ಇದು ಈ 3 ಮೆಥಡ್, 1 ಹೊಟ್ಟೆ ಶುದ್ಧಿಗೆ ಹರಳೆಣ್ಣೆ, 2ನೇದ್ದು ಇದು ಹಸಿ ಶುಂಠಿಯ ಒಂದು ಕಷಾಯ, 3ನೇದ್ದು ತುಂಬೆ ರಸ. ಈ 3 ಮನೆ ಮದ್ದುಗಳನ್ನ ಹಾಕೋದ್ರಿಂದ ಶೋಧನ ಶಮನ ಎಲ್ಲ ಆಗಿ ನಿಮ್ಮ ತಲೆನೋವಿನ ಸಮಸ್ಯೆಗೆ ಪರಿಹಾರ ಸಿಗ್ತದಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿಯನ್ನೆಲ್ಲರಿಗೂ ಶೇರ್ ಮಾಡಿ, ಜೊತೆಗೆ ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತಮ್ಮೆಲ್ಲರಿಗೂ ಶರಣಾರ್ಥಿ.